ನಗರದಲ್ಲಿ ನಡೆಯುತ್ತಿರುವ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದರು. ನಗರದಲ್ಲಿ ಮಾಧ್ಯಮದ ಮುಂದೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ನವೆಂಬರ್ 20ಕ್ಕೆ ಸಹಕಾರಿ ಸಪ್ತಾಹ ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕೆಂದು ಸಹಕಾರಿ ಇಲಾಖೆ ಮತ್ತು ಸಚಿವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಡಿಸಿಸಿ ಬ್ಯಾಂಕ್ ನೇತೃತ್ವದಲ್ಲಿ ಎಲ್ಲ ಸಹಕಾರಿಗಳು ಸೇರಿಕೊಂಡು ಆಚರಣೆ ಮಾಡಲು ನಿರ್ಣಯ ಮಾಡಿದ್ದೇವೆ. ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಹಕಾರಿ ಸಚಿವರು, ಸಹಕಾರಿ ಯೂನಿಯನ್ ಅಧ್ಯಕ್ಷರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಬರುವ 20ನೇ ತಾರೀಕು ನವೆಂಬರ್ಗೆ ಸಹಕಾರಿ ಸಪ್ತಾಹದ ಕೊನೆ ದಿನವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕಂಥೇಳಿ ಸಹಕಾರಿ ಇಲಾಖೆಯವರು, ಸಚಿವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ನಾವು ಕೂಡ ಅದನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು DCC ಬ್ಯಾಂಕ್ ನೇತೃತ್ವದಲ್ಲಿ ಎಲ್ಲ ಸಹಕಾರಿಗಳು ಸೇರಿಕೊಂಡು ಆಚರಣೆ ಮಾಡಬೇಕು ಅನ್ನೋ ನಿರ್ಣಯ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಸಹಕಾರಿ ಸಚಿವರು ಬರ್ತಾರೆ, ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಬರ್ತಾರೆ, ಎಲ್ಲ ಸಹಕಾರಿ ಇಲಾಖೆಯ ಮುಖ್ಯಸ್ಥರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಹಕಾರಿಗಳು, ಅರ್ಬನ್ ಬ್ಯಾಂಕಿನವರು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯವರು, ಸೌಹಾರ್ದ ಸಹಕಾರಿಗಳು ಎಲ್ಲರೂ ಬರ್ತಾರೆ. ಮತ್ತು ಯಾರ್ಯಾರು ಸಹಕಾರಿ ರಂಗದಲ್ಲಿ ದುಡ್ದಿದ್ದಾರೆ ಅವರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಕೂಡ ಇಲ್ಲೇ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹಕಾರಿ ಇಲಾಖೆಯವರು ಹಾಕ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಬಿಜಾಪುರ ಜಿಲ್ಲೆಯ ಸಹಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸ್ವಯಂ ಪ್ರೇರಣೆಯಿಂದ ಅವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಾವು ಭಾಳ ಅದ್ಧೂರಿಯಾಗಿ ಏನು ಮಾಡ್ತಾಯಿಲ್ಲ ಯಾಕಂದರೆ ಬರಗಾಲದ ಹಿನ್ನೆಲೆಯಲ್ಲಿ ಇದು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಆ ಸಹಕಾರಿಗಳನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ನಡೀತದೆ ನಿರಂತರವಾಗಿ. ಆ ಕಾರ್ಯಕ್ರಮ ಈ ವರ್ಷ ಬಿಜಾಪುರದಲ್ಲಿ ನಡೀತಾ ಇರೋದು ನಮ್ಮ ಸುದೈವ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆಲ್ಲ ಸಹಕಾರಿಗಳು ಪಾಲ್ಗೊಳ್ಬೇಕು, ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಎಲ್ಲ ಸಹಕಾರಿಗಳು ಪಾಲ್ಗೊಳ್ಳೋದ್ರ ಜೊತೆಗೆ ರಾಜ್ಯದ ಎಲ್ಲ ಸಹಕಾರಿಗಳು ಬರ್ತಾರೆ.